ಕುಶಲನಗರ ಪಟ್ಟಣದ ಐತಿಹಾಸಿಕ ಶ್ರೀ ಗಣಪತಿ ರಥೋತ್ಸವ ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿಯೂ ಸರಳವಾಗಿ ಜರುಗಿತು. ಪ್ರತಿ ವರ್ಷ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರ್ತಿತ್ತು. ಆದರೆ ಎರಡು ವರ್ಷದಿಂದ ಕೊರೋನಾ ಕರಿಛಾಯೆಯಿಂದಾಗಿ ಅದ್ದೂರಿ ರಥೋತ್ಸವಕ್ಕೆ ಅನುಮತಿ ದೊರೆಯದ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಪ್ರತಿ ವರ್ಷ ಅದ್ದೂರಿ ರಥೋತ್ಸವ ರಾಸುಗಳ ಪ್ರದರ್ಶನ ಮನರಂಜನಾ ಕಾರ್ಯಕ್ರಮ ನಡೆಯುತ್ತಿತ್ತು. ರಥೋತ್ಸವ ಜರುಗುವ 10 ದಿನ ಕುಶಲನಗರದಲ್ಲಿ ಸಂಭ್ರಮ ಮುಗಿಲು ಮುಟ್ಟುತ್ತಿತ್ತು. ದೇವಾಲಯ ಸಮಿತಿ ಆಶ್ರಯದಲ್ಲಿ ಉಪಸಮಿತಿಗಳ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಟೋಟ ಸ್ಪರ್ಧೆಗಳು ಜರುಗುತ್ತಿದ್ದವು. ವಿಶೇಷವಾಗಿ 2 ದಿನಗಳ ಗೋಜಾತ್ರೆಯಲ್ಲಿ ರಾಸುಗಳ ಪ್ರದರ್ಶನ ಮತ್ತು ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿತ್ತು. ಆದರೆ ಇದಕ್ಕೆ ಈ ಬಾರಿಯೂ ಕೊರೋನಾ ಅಡ್ಡಿಯಾಗಿದೆ. ಕಾರ್ತೀಕ ಮಾಸ ಬಹಳ ಚತುರ್ಥಿಯಂದು ಗಣಪತಿಯನ್ನು ರಥದಲ್ಲಿ ಕೂರಿಸಿ ಪ್ರತಿಯೊಬ್ಬರ ಮನೆ ಮುಂದೆ ಅದಕ್ಕೆ ಪೂಜೆ ಸಲ್ಲಿಸುವ ಪದ್ಧತಿ ಸುಮಾರು 102 ವರ್ಷಗಳಿಂದ ನಡೆದು ಬರ್ತಾ ಇರುವುದು ನಮಗೆಲ್ಲ ತಿಳಿದೇ ಇದೆ. ಕಳೆದ ವರ್ಷ 100ನೇ ವರ್ಷದ ರಥೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಸಂಕಲ್ಪ ಮಾಡಿತ್ತು. ಆದರೆ ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಿಂದ ಆ ರಥೋತ್ಸವಕ್ಕೆ ಸರ್ಕಾರದ ವತಿಯಿಂದ ಅನುಮತಿ ದೊರಕದೇ ಇದ್ದ ಕಾರಣ ಸರಳವಾಗಿ ಕಳೆದ ವರ್ಷವೂ ಸಮೇತ ಸರಳವಾಗಿ ರಥವನ್ನು ಶಾಸ್ತ್ರೋಕ್ತವಾಗಿ ಆಚರಿಸ್ತಾ ಬಂದಿದ್ದೇವೆ.